ಪರಿಣಾಮಕಾರಿ ಸಂವಹನಕ್ಕಾಗಿ ಪ್ರಾಯೋಗಿಕ ಕೌಶಲ್ಯಗಳು ಅಂದರೆ ಸಾಫ್ಟ್ ಸ್ಕಿಲ್ಸ್ ಮೃದು ಕೌಶಲ್ಯಗಳು. ನಾವು ಮೊದಲು ಕಮ್ಯುನಿಕೇಷನ್ ಕೌಶಲ್ಯದ ಬಗ್ಗೆ ಮಾತನಾಡಿದ್ದೇವೆ. ಈಗ ನಾವು ಸಾಫ್ಟ್ ಸ್ಕಿಲ್ಸ್ ಮೃದು ಕೌಶಲ್ಯಗಳ ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ. ಸಾಫ್ಟ್ ಸ್ಕಿಲ್ಸ್ ಅಂದರೆ ಮೃದು ಕೌಶಲ್ಯಗಳು ಎಂದರೇನು? ಪ್ರಾಯೋಗಿಕ ಕೌಶಲ್ಯಗಳು ಅಂದರೆ ಸಾಫ್ಟ್ ಸ್ಕಿಲ್ಸ್ಗಳು ಜನರೊಂದಿಗೆ ಸೂಕ್ತ ರೀತಿಯಲ್ಲಿ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ. ಇತರರೊಂದಿಗೆ ಸಂಪರ್ಕ ಸಾಧಿಸಲು, ಸವಾಲುಗಳನ್ನು ಸಕಾರಾತ್ಮಕವಾಗಿ ಎದುರಿಸಲು ಮತ್ತು ನಿಮ್ಮ ಕಂಪನಿಯನ್ನು ಯಶಸ್ವಿಗೊಳಿಸಲು ಸಹ ಅವು ನಿಮಗೆ ಸಹಾಯ ಮಾಡುತ್ತವೆ. ಸಾಫ್ಟ್ ಸ್ಕಿಲ್ಸ್ಗಳಲ್ಲಿ ಮಾತನಾಡಲು, ತಂಡವಾಗಿ ಕೆಲಸ ಮಾಡಲು ಮತ್ತು ಜನರನ್ನು ಮುನ್ನಡೆಸುವ ಸಾಮರ್ಥ್ಯಗಳು ಸೇರಿವೆ. ಇವೆಲ್ಲವುಗಳಲ್ಲಿ ಹೆಚ್ಚು ಬೇಡಿಕೆ ಇರುವುದು ಮಾತನಾಡುವ ಸಾಮರ್ಥ್ಯ. ಆದ್ದರಿಂದ ಈ ಕೌಶಲ್ಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ನಾವು ಕೆಲವು ಪ್ರಮುಖ ಅಂಶಗಳನ್ನು ಕಲಿಯುತ್ತೇವೆ. ಭಾವನಾತ್ಮಕ ಬುದ್ಧಿವಂತಿಕೆ ಅಂದರೆ ಎಮೋಷನಲ್ ಇಂಟೆಲಿಜೆನ್ಸ್ನೊಂದಿಗೆ ಪ್ರಾರಂಭಿಸೋಣ. ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಭಾವನಾತ್ಮಕ ಬುದ್ಧಿವಂತಿಕೆ. ಎಮೋಷನಲ್ ಇಂಟೆಲಿಜೆನ್ಸ್ ಎಂದರೆ ನಿಮ್ಮ ಮತ್ತು ಇತರ ಜನರ ಭಾವನೆಗಳನ್ನು ಗುರುತಿಸುವ ಸಾಮರ್ಥ್ಯ. ನಿಮಗೆ ತುಂಬಾ ಕೋಪ ಬಂದ ಒಂದು ಘಟನೆಯನ್ನು ನೆನಪಿಸಿಕೊಳ್ಳಿ. ಆ ಸಮಯದಲ್ಲಿ ನೀವು ಕಿರಿಚಾಡುವುದು ಅಥವಾ ಜನರ ಜೊತೆ ಕೆಟ್ಟದಾಗಿ ವರ್ತಿಸುವುದನ್ನು ಮಾಡಿದ್ದೀರಾ? ಆ ಘಟನೆಯ ಬಗ್ಗೆ ನೀವು ಈಗ ಯೋಚಿಸಿದರೆ ನಿಮಗೆ ಏನನ್ನಿಸುವುದು? ಆ ನಡವಳಿಕೆಯು ಪ್ರತಿಕ್ರಿಯಿಸಲು ಉತ್ತಮ ಮಾರ್ಗವಾಗಿತ್ತೇ? ಆ ಪರಿಸ್ಥಿತಿಯಲ್ಲಿ ನೀವು ಶಾಂತವಾಗಿದ್ದರೆ ನೀವು ಬಹುಶಃ ವಿಭಿನ್ನವಾಗಿ ಪ್ರತಿಕ್ರಿಯಿಸುತ್ತಿದ್ದೀರಿ. ಎಮೋಷನಲ್ ಇಂಟೆಲಿಜೆನ್ಸ್ ಬೆಳವಣಿಗೆ ತುಂಬಾ ಮುಖ್ಯವಾಗಿದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಅಸಂಖ್ಯಾತ ಸನ್ನಿವೇಶಗಳು ನಿಮ್ಮನ್ನು ಕಾಡುತ್ತವೆ. ಆ ಎಲ್ಲಾ ಸಂದರ್ಭಗಳಲ್ಲಿ ನಿಮ್ಮ ಭಾವನೆಗಳನ್ನು ನಿಭಾಯಿಸಲು ಕಲಿಯುವುದರ ಮೂಲಕ ನೀವು ಸಂಬಂಧಗಳನ್ನು ಹಾಗೇ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗಾದರೆ ನಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಸುಧಾರಿಸಲು ನಾವು ಏನು ಮಾಡಬಹುದು? ಸಂದರ್ಭಗಳಿಗೆ ಪ್ರತಿಕ್ರಿಯಿಸುವ ನಿಮ್ಮ ವಿಧಾನದ ಬಗ್ಗೆ ಗಮನ ಕೊಡಿ. ಸವಾಲನ್ನು ಎದುರಿಸಬೇಕಾದ ಸಮಯದಲ್ಲಿ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ? ನೀವು ತಕ್ಷಣ ಕೋಪಗೊಳ್ಳುತ್ತೀರಾ? ನೀವು ನಾಚಿಕೊಳ್ಳುವಿರಾ? ನಿಮ್ಮ ನಡವಳಿಕೆಯ ಈ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವ ಮೂಲಕ ನೀವು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ನಿಮ್ಮ ಭಾವನೆಗಳನ್ನು ಸಕಾರಾತ್ಮಕ ಅಂದರೆ ಪಾಸಿಟಿವ್ ರೀತಿಯಲ್ಲಿ ಹರಿಯಿಸಿ. ನೀವು ಒತ್ತಡಕ್ಕೊಳಗಾದರೆ ನೀವು ಏನು ಮಾಡಬೇಕು? ಪ್ರತಿಯೊಬ್ಬರೂ ತಮ್ಮ ಭಾವನೆಗಳನ್ನು ನಿಭಾಯಿಸಲು ವಿಭಿನ್ನ ಉಪಾಯಗಳನ್ನು ಮಾಡುತ್ತಾರೆ. ಇದರ ಕೆಲವು ಉದಾಹರಣೆಗಳು: ಸುದೀರ್ಘ ನಡಿಗೆಗೆ ಹೋಗುವುದು, ನಿಮ್ಮ ನೆಚ್ಚಿನ ಸಂಗೀತವನ್ನು ಕೇಳುವುದು ಅಥವಾ ಯಾರೊಂದಿಗಾದರೂ ಮಾತನಾಡುವುದು. ನೀವು ಅನುಭವಿಸುತ್ತಿರುವ ನಕಾರಾತ್ಮಕ ಭಾವನೆಯನ್ನು ಅಂತಹ ಯಾವುದೇ ಚಟುವಟಿಕೆಯನ್ನು ನಿಭಾಯಿಸುವ ಮೂಲಕ ನಿಮ್ಮ ಕೆಲಸವನ್ನು ಉತ್ತಮವಾಗಿ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ಇತರರ ಬಗ್ಗೆ ಸಹಾನುಭೂತಿ ತೋರಿಸಿ. ಎಮೋಷನಲ್ ಇಂಟೆಲಿಜೆನ್ಸ್ ನಿಮ್ಮ ಭಾವನೆಗಳ ಬಗ್ಗೆ ಮಾತ್ರವಲ್ಲ, ಇತರ ಜನರ ಭಾವನೆಗಳ ಬಗ್ಗೆಯೂ ಇರುತ್ತದೆ ಎಂಬುದನ್ನು ನೆನಪಿಡಿ. ನೀವು ಜನರೊಂದಿಗೆ ಸಹಾನುಭೂತಿಯಿಂದ ವರ್ತಿಸಿದಾಗ ಅವರು ನಿಮ್ಮ ಕಡೆಗೆ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ನೀಡುವ ಸಾಧ್ಯತೆ ಹೆಚ್ಚು. ಯಾವುದೇ ಸಂಬಂಧದಲ್ಲಿ ಸಹಾನುಭೂತಿ ಅತ್ಯಗತ್ಯ ಗುಣವಾಗಿರುವುದರಿಂದ ಕೆಲಸದ ಸ್ಥಳದಲ್ಲಿ ಇದೇ ರೀತಿಯ ವಿಧಾನವನ್ನು ಬಳಸಬೇಕು. ಈಗ ನಾವು ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡಿದ್ದೇವೆ. ಮುಂದಿನ ಕೌಶಲ್ಯದ ಬಗ್ಗೆ ಈಗ ತಿಳಿಯೋಣ. ಲಿಸನಿಂಗ್ ಅಂದರೆ ಆಲಿಸುವುದು. ಬೇರೊಬ್ಬರ ಮಾತು ಕೇಳುವುದು ಏಕೆ ಮುಖ್ಯ? ನೀವು ಜನರ ಮಾತನ್ನು ಎಚ್ಚರಿಕೆಯಿಂದ ಆಲಿಸದಿದ್ದರೆ ಅವರ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳುವುದು ಮತ್ತು ಕಲಿಯುವುದು ಅಸಾಧ್ಯ. ಅಲ್ಲದೆ ಎರಡೂ ಕಡೆಯವರು ಪರಸ್ಪರ ಆಲಿಸಿದಾಗ ಅಥವಾ ಕೇಳಿಸಿಕೊಂಡಾಗ ಮಾತ್ರ ಸಂಬಂಧವನ್ನು ಬಲಪಡಿಸಬಹುದು. ನಾವು ಜನರ ಮಾತುಗಳನ್ನು ಕೇಳುತ್ತಿದ್ದೇವೆ ಎಂದು ಜನರ ವಿಶ್ವಾಸ ಮೂಡಿಸಲು ನಾವು ಏನು ಮಾಡಬಹುದು? ದೈಹಿಕ ಭಾಷೆ ಅಥವಾ ಬಾಡಿ ಲ್ಯಾಂಗ್ವೇಜ್ ಮತ್ತು ಮುಖದ ಹಾವಭಾವಗಳು. ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಜಾಗರೂಕತೆ ವಹಿಸಿ ಮತ್ತು ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿ. ಯಾವುದೇ ಕಾರಣ ಇಲ್ಲದೆ ಚಲಿಸಬೇಡಿ ಅಥವಾ ಆಚೆ ಈಚೆ ನೋಡಬೇಡಿ. ಪ್ರಶ್ನೆಗಳನ್ನು ಕೇಳಿ. ಪ್ರಶ್ನೆಗಳನ್ನು ಕೇಳುವುದರಿಂದ ನೀವು ಗಮನ ಹರಿಸುತ್ತಿರುವಿರಿ ಮತ್ತು ಸಂಭಾಷಣೆಯ ಬಗ್ಗೆ ಯೋಚಿಸುತ್ತಿದ್ದೀರಿ ಎಂದು ತೋರಿಸುತ್ತದೆ. ನಿಮಗೆ ಉತ್ತರ ತಿಳಿದಿರುವ ಪ್ರಶ್ನೆಗಳನ್ನು ಕೇಳುವ ಅಗತ್ಯವಿಲ್ಲ.
ನಿಮಗೆ ವಿಷಯ ಅರ್ಥವಾಗದಿದ್ದಾಗ ಅಥವಾ ನೀವು ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದಾಗ ಮಾತ್ರ ಪ್ರಶ್ನೆಗಳನ್ನು ಕೇಳಿ. ನೋಟ್ಸ್ಗಳನ್ನು ಬರೆಯಿರಿ. ಔಪಚಾರಿಕ ಅಥವಾ ಫಾರ್ಮಲ್ ಸಂವಹನಕ್ಕೆ ಇದು ಹೆಚ್ಚು ಅನ್ವಯಿಸುತ್ತದೆ. ನೋಟ್ಸ್ ತೆಗೆದುಕೊಳ್ಳುವುದರಿಂದ ಅನೇಕ ಅನುಕೂಲಗಳಿವೆ. ಮಾತನಾಡುವವರನ್ನು ನೀವು ನಿಜವಾಗಿಯೂ ಕೇಳುತ್ತಿದ್ದೀರಿ ಎಂದು ಇದು ತೋರಿಸುತ್ತದೆ ಮತ್ತು ನೀವು ಮುಂದೆಯೂ ಬಳಸಬಹುದಾದ ಮಾಹಿತಿಯನ್ನು ಸಂಗ್ರಹಿಸುವಿರಿ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅಥವಾ ಆತ್ಮವಿಶ್ವಾಸ ಹೆಚ್ಚಿಸುವುದು. ನಿಮ್ಮ ಬಗ್ಗೆ ನೀವು ವಿಶ್ವಾಸ ಇಡುವುದು ಒತ್ತಡದ ಸಂದರ್ಭಗಳಲ್ಲಿ ನಿಮ್ಮನ್ನು ಶಾಂತವಾಗಿರಿಸುತ್ತದೆ ಮತ್ತು ನಿಮ್ಮ ಮೇಲೆ ಭರವಸೆ ಇಡಲು ಇತರ ಜನರನ್ನು ಪ್ರೋತ್ಸಾಹಿಸುತ್ತದೆ. ಆತ್ಮವಿಶ್ವಾಸವು ಅನೇಕ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಬಹುಶಃ ಯಾರಿಗಾದರೂ ತಮ್ಮ ಲಿಖಿತ ಕೌಶಲ್ಯಗಳಲ್ಲಿ ನಂಬಿಕೆ ಇದ್ದು ಆದರೆ ಮೌಖಿಕ ಅಥವಾ ವರ್ಬಲ್ ಕೌಶಲ್ಯಗಳಲ್ಲಿ ಇಲ್ಲದಿರಬಹುದು. ಪ್ರತಿಯೊಂದು ಕೌಶಲ್ಯದಲ್ಲೂ ಆತ್ಮವಿಶ್ವಾಸವು ಹೆಚ್ಚಾಗಲು ಸಮಯ ಬೇಕಾದರೂ ಅದು ನಿಮಗೆ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ನೀಡುತ್ತದೆ. ನಮ್ಮಲ್ಲಿ ನಾವು ವಿಶ್ವಾಸವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು? ಸ್ವತಃ ಸಕಾರಾತ್ಮಕವಾಗಿ ಮಾತನಾಡುವುದು ಅಂದರೆ ಪಾಸಿಟಿವ್ ಅಫರ್ಮೇಷನ್, ಸಕಾರಾತ್ಮಕ ದೃಢೀಕರಣ ಮತ್ತು ಮಾನಸಿಕ ಚಿತ್ರಣ ಅಂದರೆ ದೃಶ್ಯೀಕರಣದ ಲಾಭ ತೆಗೆದುಕೊಳ್ಳುವುದು. ಯಾವುದೇ ನಿರ್ದಿಷ್ಟ ಕೆಲಸವನ್ನು ಮಾಡುವ ಬಗ್ಗೆ ನೀವು ಹೆದರುತ್ತಿದ್ದರೆ ಕೊಟ್ಟಿರುವ ಕೆಲಸವನ್ನು ನೀವು ಮಾಡಬಹುದು ಎಂದು ನಿಮಗೆ ನೀವೇ ಹೇಳಿ. ನಿಗದಿತ ಗುರಿಯನ್ನು ತಲುಪಲು ಎದುರಿಸಬೇಕಾದ ಸವಾಲುಗಳನ್ನು ನೀವು ಜಯಿಸುತ್ತಿದ್ದೀರಿ ಎಂದು ಕಲ್ಪನೆ ಮಾಡಿಕೊಳ್ಳಿ. ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಟ್ಟು ನಿಮ್ಮ ಆತಂಕವನ್ನು ಎದುರಿಸಿ. ನೀವು ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ನಿಮ್ಮ ಮೇಲೆ ನೀವು ವಿಶ್ವಾಸವಿರಿಸಿದ್ದೀರಿ ಎಂದು ಭಾವಿಸೋಣ. ಆದರೆ ಸಾರ್ವಜನಿಕವಾಗಿ ಮಾತನಾಡಲು ಮಾತ್ರ ಹೆದರುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಭಾಷಣಕ್ಕಾಗಿ ನಿಮ್ಮದೇ ಆದ ವೇದಿಕೆಯನ್ನು ಮಾಡಿಕೊಳ್ಳಿ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ನಿಮ್ಮ ಹೇಳಿಕೆಯನ್ನು ತಿಳಿಸಿ. ನಿಜವಾದ ಘಟನೆಯ ಮೊದಲು ಅಭ್ಯಾಸ ಮಾಡುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಮಗೆ ವಿಶ್ವಾಸವಿದ್ದರೆ ನಾವು ಅನೇಕ ಕೆಲಸಗಳನ್ನು ಮಾಡಬಹುದು. ಇತರರಲ್ಲಿ ಆಸಕ್ತಿಯನ್ನು ಕಾಪಾಡಿಕೊಳ್ಳುವುದು ಇದರಲ್ಲಿ ಸೇರಿದೆ. ಇದನ್ನು ಹೇಗೆ ಮಾಡಬೇಕೆಂದು ಕಂಡುಹಿಡಿಯೋಣ. ಜನರನ್ನು ಎಂಗೇಜ್ ಮಾಡುವುದು ಅಂದರೆ ತೊಡಗಿಸಿಕೊಳ್ಳುವುದು. ಜನರನ್ನು ತಲುಪಲು ನಾವು ಅವರ ಆಸಕ್ತಿಯನ್ನು ಹೆಚ್ಚಿಸಬೇಕು ಅಂದರೆ ಅವರನ್ನು ತೊಡಗಿಸಿಕೊಳ್ಳುವುದು. ನಮಗೆ ಸಹಾಯ ಮಾಡುವ ಅಂಶಗಳು ಹೀಗಿವೆ. ಜನರನ್ನು ನಮ್ಮ ಕಡೆಗೆ ಹೇಗೆ ಆಕರ್ಷಿಸಬಹುದು? ಉತ್ಸಾಹದಿಂದ ಮಾತನಾಡಿ. ಜನರು ಈ ವಿಷಯದ ಬಗ್ಗೆ ನಿಮ್ಮ ಉತ್ಸಾಹವನ್ನು ನೋಡಿದರೆ ಅವರು ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಹೆಚ್ಚು ಸಿದ್ಧರಿರುತ್ತಾರೆ. ಜನರೊಂದಿಗೆ ಸಂಬಂಧ ಸ್ಥಾಪಿಸಿ. ವಿಶೇಷವಾಗಿ ಸಣ್ಣ ಗುಂಪುಗಳಲ್ಲಿ ನಿಮ್ಮ ಜೊತೆ ಕೆಲಸ ಮಾಡುವ ಜನರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿ. ನಂತರ ನೀವು ಅವರೊಂದಿಗೆ ಸಂಬಂಧಪಟ್ಟ ಮಾತುಕತೆ ಆಡಲು ಮತ್ತು ದಾಖಲೆಗಳನ್ನು ತಯಾರಿಸಲು ಸಾಧ್ಯವಾಗುತ್ತದೆ. ಫೀಡ್ಬ್ಯಾಕ್ ಅಂದರೆ ಪ್ರತಿಕ್ರಿಯೆ ಬಗ್ಗೆ ಗಮನ ಕೊಡಿ. ಪ್ರತಿಕ್ರಿಯೆಯನ್ನು ಮೌಖಿಕ ಅಥವಾ ವರ್ಬಲ್ ಮತ್ತು ಅಮೌಖಿಕ ಅಥವಾ ನಾನ್ ವರ್ಬಲ್ ಎರಡು ರೂಪಗಳಲ್ಲಿ ನೀಡಲಾಗುವುದು. ಪ್ರತಿಯೊಬ್ಬರೂ ನಿಮ್ಮ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಜನರ ದೈಹಿಕ ಭಾಷೆ ಅಥವಾ ಬಾಡಿ ಲ್ಯಾಂಗ್ವೇಜ್ಗೆ ಗಮನ ಕೊಡಿ ಮತ್ತು ಅವರಿಗೆ ಪ್ರಶ್ನೆಗಳನ್ನು ಕೇಳಿ. ಈಗ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಸಂವಹನ ಕೌಶಲ್ಯಗಳ ಕಡೆ ಗಮನ ಕೊಡಿ ಮತ್ತು ಪರಿಣಾಮಕಾರಿಯಾಗಿ ಮಾತನಾಡಲು ನಿಮಗೆ ಕಷ್ಟ ಅಥವಾ ತೊಂದರೆ ಆಗುವ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ. ಈ ಎಲ್ಲ ಸಲಹೆಗಳಿಂದ ಈ ತೊಂದರೆ ನಿವಾರಣೆ ಅಥವಾ ಕಡಿಮೆ ಆಗಬಹುದೇ? ನಿಮ್ಮ ತರಬೇತುದಾರರೊಂದಿಗೆ ಈ ಎಲ್ಲ ವಿಷಯಗಳನ್ನು ಚರ್ಚಿಸಿ. ಇದನ್ನು ಚರ್ಚಿಸುವುದೂ ಕೂಡ ಒಂದು ರೀತಿಯ ಕಮ್ಯುನಿಕೇಷನ್ ಆಗಿದೆ. ಜನರೊಂದಿಗೆ ಮಾತನಾಡುವ ಮೂಲಕ ನಿಮ್ಮ ಕಮ್ಯುನಿಕೇಷನ್ ಕೌಶಲ್ಯವು ಮತ್ತಷ್ಟು ಸದೃಢ ಮತ್ತು ಉತ್ತಮ ಆಗುತ್ತದೆ ಎಂಬುದನ್ನು ನೆನಪಿಡಿ. ನಿಮ್ಮ ಕಮ್ಯುನಿಕೇಷನ್ ಎಷ್ಟು ಉತ್ತಮವಾಗಿರುತ್ತದೆಯೋ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವು ಅಷ್ಟೇ ಉತ್ತಮ ಮತ್ತು ಸುಲಭವಾಗಿರುತ್ತದೆ.